ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯಗಳು ಹೆಚ್ಚಾಗ್ತಾ ಇವೆ. ಅಲ್ಲಿ ಅಲ್ಪಸಂಖ್ಯಾತರು ನೆಮ್ಮದಿಯಿಂದ ಬದುಕೋದು ಕಷ್ಟವಾಗ್ತಾ ಇದೆ ಅನ್ನೋ ಸತ್ಯವನ್ನ ಇಷ್ಟು ದಿನ ಜಗತ್ತಿನ ನಾನಾ ದೇಶಗಳ ಮಾನವ ಹಕ್ಕುಗಳ ಸಂಘಟನೆಗಳು ಹೇಳ್ತಾ ಇದ್ವು. ಆದರೆ ಈಗ ಆ ಮಾತನ್ನು ಪಾಕಿಸ್ತಾನನೇ ಒಪ್ಪಿಕೊಂಡಿದೆ ಮತ್ತು ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಅಲ್ಲಿನ ಪಾರ್ಲಿಮೆಂಟಲ್ಲಿ ಮಾತನ್ನು ಹೇಳಿದ್ದಾನೆ. ಮತ್ತೊಂದು ಕಡೆ, ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತರ ಸಾವಿಗೆ ಕಾರಣವಾಗ್ತಾ ಇರುವ ಅಲ್ಲಿನ ಜನರಲ್ಲಿ ಮತದ ಅಮಲನ್ನು ಹೆಚ್ಚು ಮಾಡ್ತಾ ಇರೋ ಉಗ್ರ ಸಂಘಟನೆಯೊಂದರ ನಾಯಕನಿಗೆ ಅಪರಿಚಿತರು ಹೂರ್ ಯಾತ್ರೆಯ ಟಿಕೆಟ್ ಅನ್ನು ಕೊಡಿಸಿದ್ದಾರೆ. ಹಾಗಾದರೆ ಪಾಕಿಸ್ತಾನ ಅಲ್ಪಸಂಖ್ಯಾತರ ವಿಷಯದಲ್ಲಿ ಸತ್ಯವನ್ನು ಒಪ್ಪಿಕೊಳ್ತಾ ಇರೋದು ಯಾಕೆ? ಅಲ್ಲಿ ಕಟ್ಟಾದ ಇನ್ನೂ ಒಂದು ಟಿಕೆಟ್ ಯಾರದು? ಎರಡನ್ನೂ ಈ ವಿಡಿಯೋದಲ್ಲಿ ನೋಡ್ಬಿಡೋಣ. ಗೆಳೆಯರೆ, ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯಗಳಾಗ್ತಾ ಇರೋದು ಹೊಸ್ತಲ್ಲ. ಅಲ್ಲಿ ಹಿಂದೂಗಳು, ಕ್ರೈಸ್ತರು, ಸಿಖ್ರನ್ನು ಬಿಡಿ, ಅಹ್ಮದೀಯ ಪಂಗಡದ ಮುಸ್ಲಿಮರು, ಶಿಯಾ ಮುಸ್ಲಿಮರು ಕೂಡ ಸೇಫ್ ಆಗೇನಿಲ್ಲ. ಪಾಕಿಸ್ತಾನ ಸೇರಿದ ಹಾಗೆ ಒಂದಷ್ಟು ಇಸ್ಲಾಮಿಕ್ ದೇಶಗಳಲ್ಲಿ ಮತ ನಿಂದೆಯ ಕಾನೂನೊಂದು ಜಾರಿಯಲ್ಲಿದೆ. ಅಲ್ಲಿನ ಸಂವಿಧಾನ ಇಸ್ಲಾಂ ಮತ್ತು ಅದರ ಪ್ರವರ್ತಕರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದರೆ, ಟೀಕೆ ಮಾಡಿದರೆ, ಮತದ ಲೋಪದೋಷಗಳನ್ನು ಎತ್ತಿ ತೋರಿಸಿದರೆ ಅದನ್ನ ಬ್ಲಾಸ್ಫೆಮಿ ಅಂದರೆ ಮತ ನಿಂದನೆಯ ಅಪರಾಧ ಅಂತ ಭಾವಿಸ್ತಾರೆ ಮತ್ತು ಅದು ಶಿಕ್ಷಾರ್ಹ ಅಪರಾಧ ಕೂಡ. ಅಷ್ಟೇ ಅಲ್ಲ, ಅಲ್ಲಿ ಈ ಮತ ನಿಂದೆ ಅನ್ನೋದು ಜನರನ್ನ ಅಂದ್ರೆ ಬಹುಸಂಖ್ಯಾತರನ್ನ ಕೆರಳು ಹಾಗೆ ಮಾಡುತ್ತೆ. ಮತ ನಿಂದೆಯ ಆರೋಪ ಹೊತ್ತವನನ್ನ ನಿರ್ದಾಕ್ಷಿಣ್ಯವಾಗಿ ಅಲ್ಲಿನ ಗುಂಪುಗಳು ಹತ್ಯೆ ಮಾಡುತ್ತವೆ, ಅವರ ಮನೆಗಳಿಗೆ ನುಗ್ಗಿ ಬೆಂಕಿ ಹಚ್ಚಲಾಗುತ್ತೆ ಮತ್ತು ಆಸ್ತಿ ಪಾಸ್ತಿಗಳಿದ್ರೆ ಅದನ್ನ ಕಿತ್ಕೋತಾರೆ, ಹೆಣ್ಣು ಮಕ್ಕಳಿದ್ರೆ ಹೊತ್ಕೊಂಡು ಹೋಗ್ತಾರೆ. ಈ ಮತ ನಿಂದೆ ಅನ್ನೋ ಕಾನೂನು ಅಲ್ಲಿನ ಬಹುಸಂಖ್ಯಾತ ಸಮುದಾಯಕ್ಕೆ ಒಂದು ವಿಚಿತ್ರ ಆಯುಧವನ್ನ ಅಲ್ಪಸಂಖ್ಯಾತರ ವಿರುದ್ಧ ಕೊಡಮಾಡ್ತಾ ಇದೆ. ಈಗ ಯಾವುದೋ ಒಂದು ಊರಲ್ಲಿ ಸಿಖ್ ಅಥವಾ ಹಿಂದೂ ಕುಟುಂಬ ಹಾಗೂ ಮುಸ್ಲಿಂ ಕುಟುಂಬದ ನಡುವೆ ಆಸ್ತಿಗೆ ಸಂಬಂಧಪಟ್ಟು ಒಂದು ವಿವಾದ ಶುರುವಾಯಿತು ಅಂತ ಇಟ್ಕೊಳ್ಳಿ, ಅಥವಾ ಅಲ್ಲಿನ ಅಲ್ಪಸಂಖ್ಯಾತನ ಆಸ್ತಿಯ ಮೇಲೆ ಬಹುಸಂಖ್ಯಾತರು ಕಣ್ಣು ಹಾಕಿದ್ರು ಅಂತ ಇಟ್ಕೊಳ್ಳಿ, ಅಲ್ಲಿ ಬೇರೆ ಏನು ಮಾಡಬೇಕಾಗಿಲ್ಲ. ಇವನು ನಮ್ಮ ಮತವನ್ನು ಬೈದ ಅಂತಲೋ, ಪುಸ್ತಕನ ಸುಟ್ಟ ಅಂತಲೋ ಒಂದು ಸುಳ್ಳು ಹಬ್ಬಿಸ್ಬಿಟ್ರೆ ಸಾಕು. ಗುಂಪು ಗುಂಪಾಗಿ ಜನ ಬರ್ತಾರೆ, ಆಯುಧಗಳನ್ನು ಅವರೇ ತರ್ತಾರೆ. ಯಾರ ಮೇಲೆ ಆಪಾದನೆ ಬಂದಿದೆ, ಅವನು ಯಾರು, ಯಾಕೆ ಅವನ ಮೇಲೆ ಇಂಥದ್ದೊಂದು ಆರೋಪ ಬಂತು, ಏನನ್ನು ವಿಚಾರಿಸೋದಕ್ಕೆ ಅವ್ರು ಹೋಗೋದಿಲ್ಲ. ಉದ್ರಿಕ್ತ ಗುಂಪು ಬರುತ್ತೆ, ಮನೆಯಿಂದ ಹೊರಗೆ ಎಳಕೊಳ್ಳುತ್ತೆ, ಕೊಂದು ಹಾಕುತ್ತೆ, ಮನೆಗೆ ಬೆಂಕಿ ಹಚ್ಚಿ ಅಲ್ಲಿ ಏನಾದರೂ ಇದ್ರೆ ಅದನ್ನು ಲೂಟಿ ಮಾಡ್ಕೊಂಡು ಅಲ್ಲಿಂದ ಹೊರಟು ಹೋಗುತ್ತೆ. ಇಲ್ಲಿ ಯಾರು ಆಸ್ತಿ ಲಪಟಾಯಿಸಬೇಕು ಅಂದ್ಕೋತಾನೆ, ಅವನಿಗೆ ಆ ಕುಟುಂಬವನ್ನು ಅಲ್ಲಿಂದ ಹೊರಹಾಕೋ ಖರ್ಚು ಕೂಡ ಇರೋದಿಲ್ಲ. ಅವನು ಹಬ್ಬಿಸೋ ಒಂದೇ ಒಂದು ಸುಳ್ಳು, ನಮ್ಮ ಪುಸ್ತಕನ ಸುಟ್ಟ ಅನ್ನೋ ಒಂದು ಅಪಪ್ರಚಾರ ಒಂದೇ ಒಂದು ಪೈಸೆ ಖರ್ಚಿಲ್ಲದೆ ಅವನ ಕೆಲಸನ ಮಾಡಿಸಿಬಿಡುತ್ತೆ. ಪಾಕಿಸ್ತಾನದಲ್ಲಿ ಇವತ್ತು ವರದಿ ಆಗ್ತಾ ಇರೋ ಮತ ನಿಂದೆಯ ಬಹುತೇಕ ಎಲ್ಲ ಪ್ರಕರಣಗಳು ಕೂಡ ಹೀಗೆ ಆಗ್ತಾ ಇರೋದು. ಅಲ್ಲ ರೀ, ಅದು ಇಸ್ಲಾಮಿಕ್ ದೇಶ, ಮತ ನಿಂದೆ ಅನ್ನೋದು ಅಪರಾಧ ಅಂತ ಅಲ್ಲಿನ ಕಾನೂನು ಸಂವಿಧಾನ ಹೇಳುತ್ತವೆ. ಇನ್ನು ಜನ, ಅವ್ರ ಬಗ್ಗೆ ಹೇಳೋದೇ ಬೇಡ. ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಜೀವಂತವಾಗಿ ಸುಟ್ಟು ಬಿಡೋದಕ್ಕೂ ಹೇಸೋದ ರಾಕ್ಷಸರವರು. ಹೀಗಿರುವಾಗ ಅವರ ಮತವನ್ನು ನಿಂದಿಸೋದಿಕ್ಕಲ್ಲಿನ ಅಲ್ಪಸಂಖ್ಯಾತರಿಗೇನು ಹುಚ್ಚ? ಅಲ್ಲಿ ಬಹುತೇಕ ಪ್ರಕರಣಗಳು ವೈಯಕ್ತಿಕ ದ್ವೇಷ ಹಾಗೂ ಆಸ್ತಿಯ ವಿವಾದಗಳಿಂದ ಆಗ್ತಾ ಇವೆ ಅನ್ನೋದನ್ನ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಸದನದಲ್ಲೇ ಒಪ್ಪಿಕೊಂಡಿದ್ದಾರೆ. ನಮ್ಮಲ್ಲಿ ಪ್ರತಿನಿತ್ಯ ಒಂದಿಲ್ಲೊಂದು ಅಲ್ಪಸಂಖ್ಯಾತರ ಕೊಲೆ ಆಗ್ತಾ ಇದೆ. ಮುಸ್ಲಿಂ ಸಮುದಾಯದಲ್ಲಿನ ಅಹ್ಮದೀಯ ಪಂಗಡಗಳಂತಹ ಅಲ್ಪಸಂಖ್ಯಾತ ಪಂಗಡಗಳ ಜನ ಕೂಡ ನಮ್ಮಲ್ಲಿ ನೆಮ್ಮದಿಯಿಂದ ಬದುಕೋದಿಕ್ಕೆ ಸಾಧ್ಯವಾಗದ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಇದರ ನಿಯಂತ್ರಣಕ್ಕೆ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕಾದ ಅಗತ್ಯ ಇದ್ದು ಅದಕ್ಕಾಗಿ ಒಂದಷ್ಟು ಕಾನೂನುಗಳಲ್ಲಿ ಬದಲಾವಣೆಯನ್ನು ತರಬೇಕು ಅನ್ನೋ ನಿಟ್ಟಲ್ಲಿ ಈಗ ಪಾಕಿಸ್ತಾನ ಮಾತಾಡ್ತಾ ಇದೆ. ಅಲ್ಲಿನ ಜನರ ಮನಸ್ಸಲ್ಲಿನ ಇಸ್ಲಾಂ ಮೂಲಭೂತವಾದವನ್ನು ಹೋಗಲಾಡಿಸುವ ನಿಟ್ಟಲ್ಲಿ ಮತ್ತು ಅವರಲ್ಲೂ ಆಧುನಿಕ ಭಾವನೆಗಳನ್ನು ಬೆಳೆಸುವ ನಿಟ್ಟಲ್ಲಿ, ಪ್ರಗತಿಪರ ಚಿಂತನೆಗಳು, ಸಹಬಾಳ್ವೆ, ಸಹಿಷ್ಣುತೆಯನ್ನು ಬೆಳೆಸುವ ನಿಟ್ಟಲ್ಲಿ ಕೆಲಸ ಮಾಡಬೇಕು ಅನ್ನೋ ಮಾತುಗಳು ಈಗಲ್ಲಿನ ಸರ್ಕಾರದ ಸಚಿವರ ಬಾಯಲ್ಲಿ ಬರ್ತಾ ಇವೆ. ಈ ನಿಟ್ಟಲ್ಲಿ ಪಾಕಿಸ್ತಾನದ ಸಂಸತ್ತಲ್ಲಿ ಒಂದು ನಿರ್ಣಯ ಮಂಡನೆಯ ಪ್ರಯತ್ನ ನಡೀತಾದರೂ ಅದನ್ನು ಅಲ್ಲಿನ ಪ್ರಮುಖ ಪ್ರತಿಪಕ್ಷ ಪಾಕಿಸ್ತಾನ್ ತೆಹರಿಕ್ ಇ ಇನ್ಸಾಫ್ ಅಂದರೆ ಇಮ್ರಾನ್ ನಾಯಕತ್ವದ PTI ತೀವ್ರವಾಗಿ ವಿರೋಧ ಮಾಡಿದ ಕಾರಣಕ್ಕೆ ಅಂಥ ಸಾಹಸ ಮಾಡೋದಕ್ಕೆ ಅಲ್ಲಿನ ಆಡಳಿತಾರೂಢ ಸಂಸದರು ಕೂಡ ಮುಂದಾಗಿಲ್ಲ. ಗೆಳೆಯರೆ, ಪಾಕಿಸ್ತಾನಕ್ಕೆ ಅಲ್ಲಿನ ಆಡಳಿತಕ್ಕೆ ಇದ್ದಕ್ಕಿದ್ದ ಹಾಗೆ ಇದು ಹೆಂಗೆ ಒಳ್ಳೆ ಬುದ್ಧಿ ಬಂದುಬಿಡ್ತು ಅಂತ ನೀವು ಅಂದ್ಕೋತಾ ಇದ್ದೀರೇನೋ. ಅಲ್ಲಿ ಒಂದು ಕಡೆ ಪಾಕಿಸ್ತಾನಿ ಭಯೋತ್ಪಾದಕ ದಾಳಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳೋದಕ್ಕೆ ಚೈನಾ ಒತ್ತಡ ಹೇರ್ತಾ ಇದೆ. ಮತ್ತೊಂದು ಕಡೆ ಮೊನ್ನೆ ಅಲ್ಲಿ ಕ್ರೈಸ್ತ ವ್ಯಕ್ತಿಯೊಬ್ಬರನ್ನು ಮತಾಂಧರು ಮತದ ನಿಂದನೆಯ ಆರೋಪ ಹೊರಿಸಿ ಬರ್ಬರವಾಗಿ ಕೊಂದು ಹಾಕಿದ್ದಾರೆ, ಆತನ ಮನೆಗೆ ಬೆಂಕಿ ಹಚ್ಚಿದ್ದಾರೆ. ಹೀಗಾಗಿ ಅಮೆರಿಕ ಹಾಗೂ ಪಶ್ಚಿಮದ ದೇಶಗಳು ಕೂಡ ಸ್ವಲ್ಪ ನಾರಾಜಾಗಿವೆ. ಪಾಕಿಸ್ತಾನಕ್ಕೀಗ ಹಣ ಬೇಕು, ಸಾಲಾನೋ ಅನುದಾನಾನೋ ಭಿಕ್ಷೆನೋ ಹೇಗಾದರೂ ಸರಿ, ಒಟ್ಟು ಹಣ ಬೇಕು. ಕೊಡೋರೇ ಇವರು,
ಈಗ ಇಬ್ಬರು ಬೇಸರಗೊಂಡ್ರೆ ಕಾಸು ಹುಟ್ಟಬೇಕಿಲ್ಲಿಂದ. ಹೀಗಾಗಿ ಪಾಕಿಸ್ತಾನದ ಸರ್ಕಾರ ಅಲ್ಲಿನ ಅಲ್ಪಸಂಖ್ಯಾತರ ಬಗ್ಗೆ ಇದ್ದಕ್ಕಿದ್ದ ಹಾಗೆ ಮೃದು ಆಗ್ತಾ ಇದೆ. ಅಲ್ಲಿ ನಿಜಕ್ಕೂ ಅಲ್ಪಸಂಖ್ಯಾತರ ಬಗ್ಗೆ ಅವರಿಗೆ ಕಾಳಜಿ ಇದ್ರೆ ಮತ ನಿಂದೆಯ ಕಾನೂನು ಇದೆಯಲ್ಲ ಅದನ್ನೇ ರದ್ದು ಮಾಡಬೇಕು. ಇನ್ನು ಪಾಕಿಸ್ತಾನ ಇವತ್ತು ಹೇಗಾಗಿದೆ ಅಂದ್ರೆ, ನಿಮಗೆ ದೇಶನ ಇಸ್ಲಾಮ ಅಂತ ಕೇಳಿದ್ರೆ ಅಲ್ಲಿನ ಶೇಕಡ 80% ಜನ ಮೊದಲು ಇಸ್ಲಾಂ ಅಂತಲೇ ಹೇಳ್ತಾರೆ. ಅಲ್ಲಿನ ಶೇಕಡ 70%+ ಜನ ಪಾಕಿಸ್ತಾನದ ಕಾನೂನುಗಳನ್ನು ರದ್ದು ಮಾಡಿ ಅಲ್ಲಿ ಶರಿಯಾ ಜಾರಿಯಾಗಬೇಕು ಅಂತ ಬಯಸ್ತಾರೆ. ಯಾರೋ ಕೆಲ ವಿದ್ಯಾವಂತರನ್ನು ಹೊರತುಪಡಿಸಿದ್ರೆ ಅಲ್ಲಿ ಗ್ರಾಮೀಣ ಭಾಗದ ಹಾಗೂ ಅನ್ಪಡ್ ಜನಸಂಖ್ಯೆ ಏನಿದೆ ಅವರೆಲ್ಲ ಬಯಸ್ತಾ ಇರೋದು ಶರಿಯಾ ಕಾನೂನನ್ನೇ. ಯಾಕೆಂದ್ರೆ ಅಲ್ಲಿ ಮುಲ್ಲಾಗಳು ಮತಾಂಧರ ಪ್ರಭಾವ ಆ ಜನರ ಮೇಲೆ ಭಾರಿ ಪ್ರಮಾಣದಲ್ಲಿ ಆಗ್ತಾ ಇದೆ. ಇಂಥ ದೇಶದಲ್ಲಿ ಸಾಮರಸ್ಯ, ಸಹಬಾಳ್ವೆ, ಸೆಕ್ಯುಲರಿಸಮ್ಮು ಇದನ್ನೆಲ್ಲ ನಿರೀಕ್ಷೆ ಮಾಡೋದಕ್ಕಾದರೂ ಆಗತ್ತಾ? ಹಾಗಂತ ಇದೆಲ್ಲವನ್ನು ಅಲ್ಲಿನ ಜನರಿಗೆ ತುಂಬಿದ ಮತಾಂಧ ಉಗ್ರರಿದಾರಲ್ಲ, ಅವರಾದರೂ ಅಲ್ಲಿ ನೆಮ್ಮದಿಯಾಗಿದ್ದಾರಾ ಅಂದರೆ ಅವರಿಗೆ ಮೇಲಿಂದ ಮೇಲೆ ಹೂರು ಯಾತ್ರೆಯ ಟಿಕೆಟ್ಗಳು ಬರ್ತಲೇ ಇವೆ. ಅದು ಯಾರು ಕ್ಲೀನ್ ಪಾಕಿಸ್ತಾನದ ಪಣ ತೊಟ್ಟಿದಾರೋ ಗೊತ್ತಿಲ್ಲ. ಆದರೆ ಮೊನ್ನೆ ಪಾಕಿಸ್ತಾನದ ISI ಮಾಜಿ ಅಧಿಕಾರಿ ಬ್ರಿಗೇಡಿಯರ್ ಹಮ್ಜಾನನ್ನು ಅವನ ಹೆಂಡತಿ ಮಕ್ಕಳ ಮುಂದೆ ನಡು ರಸ್ತೆಯಲ್ಲಿ ಗುಂಡಿಟ್ಟುಕೊಂಡ್ರಲ್ಲ, ಅದರ ಬೆನ್ನಲ್ಲೇ ಈಗ ಲಷ್ಕರ್ ಎ ತಯ್ಯಬಾದ ಆಕ್ರಮಿತ ಕಾಶ್ಮೀರ ಭಾಗದ ಮುಖ್ಯಸ್ಥ ಕ್ವಾರಿ ಇದ್ರಿಸ್ ಅಲಿಯಾಸ್ ಗಾಜಾ ಇದ್ರಿಸ್ ಅನ್ನೋನನ್ನು ಆಕ್ರಮಿತ ಕಾಶ್ಮೀರದ ಮುಜಫರಾಬಾದಲ್ಲಿ ಬಿಸ್ಮಿಲ್ಲಾ ಅನ್ನಿಸ್ಬಿಟ್ಟಿದ್ದಾರೆ. ಇವನು ಲಷ್ಕರ್ ಎ ತಯ್ಯಬಾದ ಕೋಟ್ಲಿ ಮಿರ್ಪುರ್ ಭಾಗದ ಮುಖ್ಯಸ್ಥನಾಗಿದ್ದ, ಅದರ ಜೊತೆಗೆ ಮುಲ್ಲಾ ಕೂಡ ಆಗಿದ್ದ ಮತ್ತು ಇಸ್ಲಾಂನ ಉಗ್ರ ಭಾಷಣ ಕೋರ ಅಂತ ಕೂಡ ಅನ್ನಿಸ್ಕೊಂಡಿದ್ದ. ಈ ಮಿರ್ಪುರ ಅಂದ್ರೆ ಇಲ್ಲಿ ನೀವು ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಪಕ್ಕದಲ್ಲಿ ರಜೌರಿ, ಪೂಂಚ್ ಹಾಗೂ ಜಮ್ಮುಗಳಿವೆ. ಮಿರ್ಪುರ ಅನ್ನೋದು ಆಕ್ರಮಿತ ಕಾಶ್ಮೀರದಲ್ಲಿದೆ. ಇತ್ತೀಚೆಗೆ ಜಮ್ಮು ಭಾಗದಲ್ಲಿ ಉಗ್ರ ಚಟುವಟಿಕೆಗಳು ಹೆಚ್ಚಾಗ್ತಾ ಇವೆ ನೋಡಿ. ಅದಕ್ಕೆ ಕಾರಣ ಆಗ್ತಾ ಇರೋದು ಇದೇ, ಮಿರ್ಪುರ್ ಭಾಗದಿಂದ ನುಸುಳಿ ಬರ್ತಾ ಇರೋ ಭಯೋತ್ಪಾದಕರು. ಮೊನ್ನೆ ವೈಷ್ಣೋದೇವಿ ಯಾತ್ರಾರ್ಥಿಗಳಿದ್ದ ಬಸ್ ಮೇಲೆ ದಾಳಿ ನಡೆದ ರಯಾಸಿ ಇಲ್ಲಿ ರಜೌರಿಯ ನಂತರ ಇದೆ ನೋಡಿ. ಇದು ಈ ಭಾಗದಲ್ಲಿ ಲಷ್ಕರೆ ತಯ್ಯಬಾದ ಕಾಟ ಸ್ವಲ್ಪ ಹೆಚ್ಚಿದೆ. ಯಾಕೆಂದ್ರೆ ಮಿರ್ಪುರ ಸೇರಿದಂತೆ ಇಲ್ಲಿ ಆಕ್ರಮಿತ ಕಾಶ್ಮೀರದ ಭಾಗದಲ್ಲಿ ಲಷ್ಕರ್ ಉಗ್ರರು ತುಂಬಾ ಆಕ್ಟಿವ್ ಆಗಿದ್ದಾರೆ. ಆ ಸಂಘಟನೆಯ ಇಲ್ಲಿನ ಮುಖ್ಯಸ್ಥ ಈ ಕ್ವಾರಿ ಇದ್ರಿಸ್, ಅವನು ತನ್ನ ಭಾಷಣಗಳ ಮೂಲಕ ಆಕ್ರಮಿತ ಕಾಶ್ಮೀರದ ಯುವಕರನ್ನ ಉಗ್ರವಾದಕ್ಕೆ ಆಕರ್ಷಿಸ್ತಾ ಇದ್ದ, ಜೊತೆಗೆ ಹಣ ಸಂಗ್ರಹ ಕೂಡ ಮಾಡ್ತಾ ಇದ್ದ. ಈ ಭಾಗದಲ್ಲಿ ಸಂಘಟನೆಯಲ್ಲಿ ಇವನ ಪ್ರಭಾವ ತುಂಬಾನೇ ಇತ್ತು. ಇಂಥವನನ್ನ ಮೊನ್ನೆ ಮುಜಫರಾಬಾದಿನ ಜನನಿಬಿಡ ರಸ್ತೆಯಲ್ಲಿ ಅಪರಿಚಿತರು ಜನ್ನತ್ ಪಾಲು ಮಾಡಿದ್ದಾರೆ. ಹಾಗಂತ ಈ ಬಾರಿ ಇವನ ಮೇಲೆ ಗುಂಡು ಹಾರಿಲ್ಲ. ಇವನಿಗಾಗಿ ಒಂದು ಬುಲೆಟ್ ವೇಸ್ಟ್ ಮಾಡೋದು ಕೂಡ ಸರಿಯಲ್ಲ ಅಂತ ಅಪರಿಚಿತರು ಭಾವಿಸಿದ ಹಾಗಿದೆ. ಹೀಗಾಗಿ ಜನನಿಬಿಡ ರಸ್ತೆಯಲ್ಲಿ ಇವನು ನಡ್ಕೊಂಡು ಹೋಗ್ತಾ ಇದ್ದಾಗ ಯಾರೋ ಬಂದಿದ್ದಾರೆ. ಥೇಟ್ ಇಂಗ್ಲಿಷ್ ಆಕ್ಷನ್ ಸಿನಿಮಾ ಸ್ಟೈಲಲ್ಲಿ ಇವನಿಗೊಂದು ಸೂಜಿ ಚುಚ್ಚಿದ್ದಾರೆ, ಅದು ವಿಷಪೂರಿತ ಸೂಜಿ. ಇಡೀ ಜಗತ್ತಿಗೆ ವಿಷ ಇಡ್ತಾ ಇದ್ದವನು, ಮತದ ಹೆಸರಲ್ಲಿ ಅಮಾಯಕರಿಗೆ ವಿಷ ಉಣಿಸಿ ಸಾಕಷ್ಟು ಜನ ವಿಷಪುರುಷರನ್ನು ತಯಾರು ಮಾಡಿದವನು, ಅಂಥ ಇದ್ರಿಸ್ಗೆ ವಿಷ ಅಲ್ಲದೆ ಇನ್ನೇನು ತಾನೇ ಕೊಡೋದಿಕ್ಕೆ ಸಾಧ್ಯ? ಸೊ ಅವನ ದೇಹಕ್ಕೆ ಸೂಜಿ ನೆಟ್ಟು ಕೂಡಲೇ ಅದರಲ್ಲಿನ ವಿಷ ದೇಹಕ್ಕೇರಿದೆ ಅಷ್ಟೇ. ಅವನು ಅಸ್ವಸ್ಥನಾಗಿ ನೆಲಕ್ಕೆ ಕುಸಿದಿದ್ದಾನೆ ಮತ್ತು ಹೂರು ಯಾತ್ರೆಗೆ ಅಲ್ಲಿಂದಲೇ ಪ್ರಯಾಣ ಕೂಡ ಬೆಳೆಸಿದ್ದಾನೆ. ಗೆಳೆಯರೆ, ಅಲ್ಲಿ ನಡೆದ ಕೃತ್ಯದ ರೀತಿಯನ್ನು ನೋಡ್ತಾ ಇದ್ರೆ ಇದು ಪಾಕಿಸ್ತಾನದಲ್ಲಿ ಭಾರತಕ್ಕೆ ತುಂಬಾ ಬೇಕಾದವರನ್ನ ಜನ್ನತ್ತಿಗೆ ಕಳುಹಿಸಿಕೊಡ್ತಾ ಇರೋ ರೀತಿಗಿಂತ ಸ್ವಲ್ಪ ಭಿನ್ನವಾಗಿ ಕಾಣ್ತಾ ಇದೆ. ಹೀಗಾಗಿ ಇದನ್ನ ಲಷ್ಕರ್ ಸಂಘಟನೆಯ ಒಳಗೆ ಯಾರು ಮಾಡಿದ್ದಾರೆ ಅನ್ನೋ ಅನುಮಾನಗಳು ಕೂಡ ಇವೆ. ಅಲ್ಲಿ ಅಧಿಕಾರಕ್ಕಾಗಿ ಒಂದು ಸಣ್ಣ ಕಿತ್ತಾಟ ಅನ್ನೋದು ಮೊದಲಿಂದ ಇದೆ. ಯಾಕೆಂದ್ರೆ ಲಷ್ಕರ್, ಜೈಷ್ ಮುಂತಾದ ಸಂಘಟನೆಗಳ ಏರಿಯಾ ಮುಖಂಡರು ಅನ್ನಿಸ್ಕೊಂಡು ಮುಲ್ಲಾಗಳಿದಾರಲ್ಲ, ಇವರು ಲ್ಯಾಂಡ್ ಡೀಲಿಂಗ್ಗಳಿಂದ ಹಿಡಿದು ಗಂಡ ಹೆಂಡತಿ ಜಗಳದವರೆಗೆ ಎಲ್ಲದರಲ್ಲೂ ಮಧ್ಯಪ್ರವೇಶ ಮಾಡ್ತಾರೆ. ಒಂಥರ ನಮ್ಮಲ್ಲಿ ಅಂಡರ್ ವರ್ಲ್ಡ್ ಕೆಲಸ ಮಾಡುತ್ತಲ್ಲ, ಹಂಗೆ ಇವರಲ್ಲಿ ಮಾಡಬಾರದನ್ನೆಲ್ಲ ಮಾಡ್ತಾರೆ. ಜೊತೆಗೆ ಅದು ಹಣಕಾಸು ಸಿಕ್ಕಾಪಟ್ಟೆ ಓಡಾಡುವ, ಮಾತು ಕೇಳುವ ಒಂದಷ್ಟು ಮತಾಂಧ ಉಗ್ರರ ಮೇಲೆ ಹಿಡಿತ ಕೂಡ ಹೊಂದಿರುವ ಸ್ಥಾನ. ಹೀಗಾಗಿ ಅಧಿಕಾರಕ್ಕಾಗಿ ಅಲ್ಲಿ ಕಿತ್ತಾಟಗಳು ಮೊದಲಿಂದಲೂ ಇವೆ. ಅದರ ಭಾಗವಾಗಿನೇ ಈ ಕ್ವಾರಿ ಇದ್ರಿಸ್ನ ಕೊಲೆ ನಡೆದಿರಬಹುದು ಅಂತ ಪಾಕಿಸ್ತಾನ ಮಾತಾಡ್ತಾ ಇದೆ. ಯಾಕಾದರೂ ನಡೀಲಿ, ಯಾರಾದರೂ ಮಾಡಲಿ, ಅಂತೂ ದುಷ್ಟ ಸಂಹಾರ ಅನ್ನೋದು ಆಗಾಗ ಆಗ್ತಾ ಇದ್ರೆ ಸಾಕು ಅಲ್ವಾ? ಇದು ಗೆಳೆಯರೆ ಪಾಕಿಸ್ತಾನದಿಂದ ಬರ್ತಿರೋ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.